फ्रेंड्स वेरी गुड मॉर्निंग वेलकम बैक टू माय चैनल इवत्तु नानु दप्प मेणसिनकाय अंत हेळ्तीवि अथवा डोण मेणसिनकाय अंत हेळ्तीवि इदु नम्म कडे डोण मेणसिनकाय अंत हेळ्तीवि इंग्लिश नल्लि आद्रे कैप्सिकम अंत इवत्तु ई पल्लेन माड्ता इदीनि इदन्न चेन्नागि एण्णे हाकोंडु ई रीतियागि इडियदागि कप्पागि हुरिदिदीनि नोडि नोडकबहुदु सिंपल ओन्ली ओंदु स्वल्प एण्णे हाकि ಹುರಿದಿಟ್ಕೊಂಡಿದ್ದೀನಿ ಹಾಗಾದರೆ ಬನ್ನಿ ನಾನು ಈ ಪಲ್ಯನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಕಟ್ ಮಾಡಲ್ಲ ಕಟ್ ಮಾಡಿ ಟೊಮಾಟೊ ಹಣ್ಣು ಮಿಕ್ಸ್ ಮಾಡಿ ಮಾಡ್ತಾರೆ ಬಟ್ ನಾನು ಇಡಿದಾಗಿ ಹೀಗೆ ಹುರಿದು ಹೀಗೆ ಪಲ್ಯ ಮಾಡ್ತೀನಿ ಚಪಾತಿ ಜೊತೆ ಅನ್ನದ ಜೊತೆ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಹಾಗಾಗಿ ಬೆಳಗ್ಗೆ ತಕ್ಷಣ ಎಲ್ಲರಿಗೆ ಲೇಡೀಸಿಗೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಕಳಿಗೆ ಕಾಡು ಸಮಸ್ಯೆ ಅಂದರೆ ಏನು ಅಡುಗೆ ಮಾಡಬೇಕು ಏನು ಟಿಫಿನ್ ಮಾಡಬೇಕು ಅಂತ ಇರುತ್ತೆ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದಕ್ಕೆ ಸಿಂಪಲಾಗಿ ಏನು ಬೇಕಾಗಿಲ್ಲ ಒಂದು ಉಳ್ಳಾಗಡ್ಡಿ ಹೆಚ್ಚಿಕೊಂಡಿದ್ದೀನಿ ಮೀಡಿಯಂ ಸೈಜ್ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಮ್ಮ ಕಡೆ ಗುರಳ್ ಪುಡಿ ಅಂತ ಹಾಕ್ತೀವಿ ಇದನ್ನು ಗುರಳನ್ನ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಪ್ರತಿಯೊಂದು ಪಲ್ಯದಕ್ಕೂ ತರಕಾರಿಗೆ ಹಾಕ್ತೀವಿ ಕಾಳು ಪಲ್ಯಕ್ಕೆ ಹಾಕಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಇವಾಗ ಬೆಳಿಗ್ಗೆ ಶೇಂಗಾನ ಹುರಿದು ಈ ರೀತಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೆ ನೋಡಿ ಶೇಂಗಾ ಪುಡಿ ಒಗ್ಗರಣೆಗೆ ಈ ಥರ ಮಸಾಲೆ ಡಬ್ಬೆ ಯಾವಾಗಲೂ ರೆಡಿ ಇರುತ್ತೆ ನಾನು ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಅರಶಿನ ಪುಡಿ ಹಿಂಗ್ ಜೊತೆಗೆ ಬೆಲ್ಲ ಇಷ್ಟನ್ನು ಹಾಕಿದರೆ ಪಲ್ಯ ಸೂಪರಾಗಿರುತ್ತೆ ಇದ್ರ ಜೊತೆಗೆ ನಾನು ಸೈಡ್ ಡಿಶ್ ಕಾಂಬಿನೇಷನ್ ಅಂತ ಬೆಂಡೆಕಾಯಿನ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಬೆಂಡೆಕಾಯಿನ ಫ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಬೆಂಡೆಕಾಯಿನ ನಾನು ಫ್ರೈ ಮಾಡಿದ್ದು ವಿಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನೀವು ಅದೊಂದ್ಸಲ ಲಿಂಕ್ ಚೆಕ್ ಮಾಡ್ಕೊಳ್ಳಿ ನೋಡ್ಕೊಂಡು ಬನ್ನಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ಇವಾಗ ಇದನ್ನು ಸ್ವಲ್ಪ ಡ್ರೈ ಆಗೋವರೆಗೆ ಈ ಕಡೆ ಈ ಪಲ್ಯನ ಮಾಡ್ಕೊಂಬಂದು ಬಿಡೋಣ ನಾನು ಯಾವ ರೀತಿ ಪಲ್ಯ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ 2 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಇವಾಗ ನೋಡಿ ಸಾಸಿವೆ ಸಿಡಿತಿದ್ದಂಗೆ ಒಂದು ಸ್ವಲ್ಪ ಜೀರಿಗೆ ಎರಡನ್ನು ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ಮತ್ತು ಕರಿಬೇವು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಿಂಗೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಹಿಂಗನ್ನು ಜಾಸ್ತಿ ಒಗ್ಗರಣೆಗೆ ಹಾಕೋದ್ರಿಂದ ಯಾವುದು ನಂಜು ನೆಗಡಿ ಕೆಮ್ಮು ಆಗಲ್ಲ ಅಂತ ಹೇಳ್ತಾರೆ ಮೊದಲಿನ ಕಾಲದಿಂದಲೂ ಹಾಗಾಗಿ ಹಿಂಗನ್ನು ಸ್ವಲ್ಪ ಅಡುಗೆಗೆ ಬಳಸಿ ಅದರಿಂದ ಏನು ಫ್ಲೇವರ್ ನಿಮಗೆ ಚೇಂಜ್ ಆಗೋದಿಲ್ಲ ಬಟ್ ಹಿಂಗೆ ಆರೋಗ್ಯಕ್ಕೆ ಒಳ್ಳೆಯದು ಪಚನ ಕ್ರಿಯೆ ಜಾಸ್ತಿ ಆಗುತ್ತೆ ಗ್ಯಾಸ್ ಟ್ರಬಲ್ ಕಡಿಮೆ ಮಾಡುತ್ತೆ ಹಾಗಾಗಿ ಹಿಂಗನ್ನು ಅಡುಗೆಗೆ ಬಳಸ್ರಿ ಅಂತ ಹೇಳ್ತೀನಿ ಇದು ಒಂದು ಚೂರು ಫ್ರೈ ಆಗ್ತಿದ್ದಂಗೆ ಇವಾಗ ಇದಕ್ಕೆ ಅರಿಶಿನ ಮುಂಚೆ ಆದರೆ ಸ್ವಲ್ಪ ಕಡಿಮೆ ಹಾಕ್ತಿದ್ದೆ ಇವಾಗ ಸ್ವಲ್ಪ ಜಾಸ್ತಿ ಬಳಸ್ತಾ ಇದ್ದೀನಿ ಕರೋನಾ ಬಂದಾಗಿಂದ ಹಿಡಿದು ಆ್ಯಂಟಿಬಯೋಟಿಕ್ ಇರುತ್ತೆ ಅಂತ ಹಾಗಾಗಿ ಸರಳವಾಗಿ ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಮನೆಯಲ್ಲೇ ಮಾಡಿದ್ದು ಪ್ಯೂರ್ ಆಗಿ ಅರಶಿನ ಪುಡಿ ಇದಿಷ್ಟು ಫ್ರೈ ಆದರೆ ಸಾಕು ಮುಂಚೆ ನೋಡಿ ನಾನು ಇಲ್ಲಿ ಹುರಿದಿಟ್ಕೊಂಡಿದ್ದೀನಿ ಡೊಣ್ಣ ಮೆಣಸಿನ್ಕಾಯಿನ ಇವಾಗ ಇದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಇವಾಗ ಇದನ್ನು ಇದ್ರ ಜೊತೆಗೇನೆ ಒಂದು ಎರಡು ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಬೇಕಂದ್ರೆ ಮೇಲೆ ಹಾಕ್ಕೋಬೋದು ನಾನು ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೇನೆ ಗುರಳ್ ಪುಡಿ ಸಪ್ಪನ ಗುರಳ್ ಪುಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿ ಗುರಳ್ ಪುಡಿಯಿಂದ ಅಡುಗೆ ಮಾಡೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯ ಕೂಡ ಇದು ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಗುರಳಲ್ಲಿ ಹಾಗೆ 2 ಸ್ಪೂನ್ ಗುರಳ್ ಪುಡಿ ಹಾಕಿದೆ ಅಳತಿ ಪ್ರಮಾಣ ಅಂತ ಏನಿಲ್ಲ ಇದಕ್ಕೆ ಹಾಗೆ ಶೇಂಗಾ ಪುಡಿ ಶೇಂಗಾ ಕೂಡ ಅಷ್ಟೇ ಒಳ್ಳೆಯದು ಬಡವರ ಬಾದಾಮಿ ಅಂತ ಹೇಳ್ತಾರೆ ಇದನ್ನು
ಅಡಿಗೆ ಬಳಸೋದ್ರಿಂದ ಮೈಯಲ್ಲಿ ಎಣ್ಣೆ ಅಂಶ ಇರುತ್ತೆ ಮಣಕಾಲು ಈಗ ಮಕ್ಕಳಿಗೆಲ್ಲ ಮಣಕಾಲು ಎಲ್ಲ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಶೇಂಗಾ ಪುಡಿ ಗುರಳ್ ಪುಡಿ ಎಳ್ಳು ಪುಡಿ ಈ ತರ ಬಳಸೋದ್ರಿಂದ ಆರೋಗ್ಯವಾಗಿ ಇರುತ್ತೆ ಹಾಗಾಗಿ ನಾನು ಎಲ್ಲ ಅಡಿಗೆಗೂ ಆಲ್ಮೋಸ್ಟ್ ಶೇಂಗಾ ಪುಡಿ ಗುರಳ್ ಪುಡಿನ ಹಾಕ್ತೀನಿ ಇವಾಗ ನೋಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಮುಂಚೆ ಏನೇನು ಇಟ್ಟಿದ್ದೀವಲ್ಲ ಹುಣಸೆ ಹಣ್ಣಿನ ರಸ ಅದನ್ನ ಈ ರೀತಿ ಇನ್ನೊಂದು ಸಲ ಈ ತರ ಕಿವುಚ್ಕೊಂಡ್ಬಿಟ್ಟು ಇಷ್ಟು ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆಲ್ಲ ಮೇನ್ ಒಂದು ಸ್ವಲ್ಪ ಬೆಲ್ಲ ನಾನು ಅಡಿಗೆಗೆ ಎಲ್ಲದಕ್ಕೂ ಸ್ವಲ್ಪ ಬೆಲ್ಲನ ಬಳಸೋದು ಜಾಸ್ತಿ ಸಕ್ಕರೆ ಹಾಕೋದಿಲ್ಲ ಬೆಲ್ಲ ಆರೋಗ್ಯಕ್ಕೆ ಬೆಸ್ಟ್ ಹಾಗಾಗಿ ಇಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಇದು ಬೆಲ್ಲ ಹಾಕೋದ ಮೇಲೆ ಇದು ಒಂದು ಕುದಿ ಕುದಿಬೇಕು ಗ್ರೇವಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಬಹುದು ನೀವು ಅನ್ನ ಜೊತೆ ತಿನ್ನಬೇಕು ಬಿಸಿ ಅನ್ನ ತುಪ್ಪ ಈ ಪಲ್ಲೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಕೂಡ ಇದು ಒಂದು ಸ್ವಲ್ಪ ಕುದಿಬಿಟ್ರೆ ಆಗೋಯ್ತು ಪಲ್ಲೆ ರೆಡಿ ನೋಡಿ ಸ್ನೇಹಿತರೆ ಫೈನಲ್ ಆಗಿ ಪಲ್ಲೆ ರೆಡಿ ಆಗಿದೆ ನಂದು ಟೇಸ್ಟ್ ಕಲರ್ಫುಲ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ನಿಜವಾಗ್ಲೂ ಸಿಂಪಲ್ ಏನು ಹಾಕು ರುಬ್ಬು ಮಾಡೋಂತ ಏನು ಇಲ್ಲ ತುಂಬಾ ಸಿಂಪಲ್ ತುಂಬಾ ಫಾಸ್ಟ್ ಆಗಿ ಅಡಿಗೆ ಮಾಡ್ಕೋಬಹುದು ತುಂಬಾ ಜನ ಕೇಳ್ತಿರ್ತಾರೆ ನೀವು ಹೇಗೆ ಮೇಂಟೇನ್ ಮಾಡ್ತೀರಿ ಅಂತ ನಾನು ಹೇಗೆ ಮಾಡ್ತೀನಿ ಅಂದ್ರೆ ನೋಡಿ ಪಲ್ಲೆ ಮಾಡ್ತಾ ಇರಬೇಕಾದ್ರೆ ಒಂದು ಸೈಡ್ ನ ಕುಕ್ಕರ್ನ ಬೇಳೆ ಸೀಟಿ ಹೊಡ್ಕೊಂಡಿದ್ದೆ ಟೊಮಾಟಿ ಮತ್ತೆ ಬೇಳೆ ಇಟ್ಟು ಹಾಗೆ ಇಲ್ಲಿ ಬೆಂಡಿಕಾಯಿ ಕೂಡ ಫ್ರೈ ಮಾಡೋಣ ಅಂತ ತೊಳೆದು ಇಟ್ಕೊಂಡಿದ್ದೀನಿ ನಮ್ಮ ಮನೆಯವರಿಗೆ ಸಿರಿಧಾನ್ಯ ಊಟ ಮಾಡ್ತಾರಂತ ಯಾವಾಗಲೂ ಹೇಳ್ತಿದ್ದೆ ನಾನು ಹಾಗೆ ಒಂದು ಸೈಡ್ ಅದು ಕುದಿತಿದ್ದ ಹಾಗೆ ಒಂದು ಸೈಡ್ನ ಇಲ್ಲಿ ಅಕ್ಕಿನ ಅವರಿಗೆ ನೆನೆ ಇಡ್ತಾ ಇದ್ದೀನಿ ಇದು ಅರ್ಧ ಗಂಟೆ ನೆನೆಬೇಕಾಗುತ್ತೆ ನೋಡ್ಬೋದು ನೀವು ಒಂದು ಸೈಡ್ ನಾನು ಬಾಯ್ಲ್ ಎಗ್ ಕೂಡ ಕುದಿಲಿಕ್ಕೆ ಇಟ್ಟಿದ್ದೆ ನೋಡಿ ನಮ್ಮ ಮನೆಯವರು ಡೈಲಿ ಇದೊಂದು ಎಗ್ ತಿಂತಾರ ಹೀಗಾಗಿ ಅಡುಗೆ ನಂದು ಫಾಸ್ಟಾಗಿ ಅಡುಗೆ ಮುಗಿದು ಬಿಡುತ್ತೆ ಬನ್ನಿ ಸ್ನೇಹಿತರೆ ನೋಡಿ ನಾನು ಎಣ್ಣೆ ಹಾಕಿದ್ದು ತುಂಬ ಕಡಿಮೆ ಬಟ್ ಎಣ್ಣೆ ಅಂಶ ನೋಡಿ ಹೇಗೆ ಬಿಟ್ಕೊಂಬಂದಿದೆ ಅಂತ ಯಾಕಂದರೆ ಶೇಂಗಾದಲ್ಲಿ ಎಣ್ಣೆ ಇರುತ್ತೆ ಗುರಳ್ ಪುಡಿಯಲ್ಲಿ ಎಣ್ಣೆ ಇರುತ್ತೆ ಗುರಳ್ ಕಾಳಲ್ಲಿ ಹಾಗಾಗಿ ಎಣ್ಣೆ ಈ ಥರದ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಳೆಯುವ ಮಕ್ಕಳಿಗೆ ನಮಗೆ ಪ್ರತಿಯೊಬ್ಬರಿಗೆ ಬೆಸ್ಟು ಹಾಗಾಗಿ ಈ ಥರದನ್ನ ಎಣ್ಣೆ ಬಳಸಿ ಅದ್ರ ಬದಲು ಅಡುಗೆಗೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ ಕಡಿಮೆ ಎಣ್ಣೆ ಹಾಕಿ ಇವಾಗ ನೋಡಿ ಇದು ಪಲ್ಯ ರೆಡಿಯಾಗಿದೆ ಈ ಥರ ಸರ್ವ್ ಮಾಡಿದರೆ ಆಗೋಯ್ತು ಪಲ್ಯ ತುಂಬ ಟೇಸ್ಟಿಯಾಗಿ ಇರುತ್ತೆ ಪಲ್ಯ ನೋಡಿ ಸ್ನೇಹಿತರೆ ಫೈನಲ್ ಆಗಿ ಈ ರೀತಿ ರೆಡಿಯಾಗಿದೆ ಈ ಮಾಡೋ ನಾ ಮಾಡಿರೋ ಈ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡೋರಿದ್ದೆ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು